ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಲಂಚಿಗೆ ಹೋಗ್ತಾ ಇದ್ದೀವಿ. ಹೊರಗಡೆ ಬಿಸಿಲಂತೂ ತುಂಬ ಹೆವಿ ಇದೆ, 41 degrees ಇದೆ, ತುಂಬ ಹ್ಯುಮಿಡಿಟಿ ಇದೆ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರ್ಬೋದು ಗಲ್ಫಲ್ಲಿ ಬಿಸಿಲು ತುಂಬ. ಈಗ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತನಕ ಅಂತೂ ಬಿಸಿಲು ತುಂಬ ಇರುತ್ತೆ, ಅಕ್ಟೋಬರಿಂದ ಸ್ವಲ್ಪ ಪರವಾಗಿಲ್ಲ. ಸೊ ಇವಾಗ ಹೆವಿ ಬಿಸಿಲಿದೆ. ಸೊ ಲಂಚಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಾವು ಹೋಗ್ತಾ ಇರೋದು ಇವತ್ತು ಮನಾಮಾದು ಗುಜರಾತಿ ಹೋಟೆಲಿಗೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬಡಿಸ್ತಾರೆ, ಎಷ್ಟೊಂದು ವೆರೈಟೀಸ್ ಇರುತ್ತೆ. ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳ್ಬಿಟ್ಟು ವ್ಲಾಗ್ ಈಗ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಬೈರಿನಲ್ಲಿರೋರಾದರೆ ಹೋಗ್ಬಿಟ್ಟು ಬರ್ಬೋದು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾವು ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಗುಜರಾತಿ ಹೋಟೆಲ್ ಎಲ್ಲಿ ಬರುತ್ತೆ ಅಂದರೆ ಮನಾಮದಲ್ಲಿರುವ ಕೃಷ್ಣ ಟೆಂಪಲ್ ರೋಡ್ ಇದೆಯಲ್ಲ, ಅಲ್ಲಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ರೈಟ್ ಸೈಡಿಗೆ ಕೃಷ್ಣ ಟೆಂಪಲ್ ಬರುತ್ತೆ, ಸ್ಟ್ರೈಟ್ ಹೋದರೆ ಗುಜರಾತಿ ಹೋಟೆಲ್ ಸಿಗುತ್ತೆ. ಅಲ್ಲಿ ಯಾರಿಗೆ ಕೇಳಿದ್ರೂ ನಿಮಗೆ ಹೇಳ್ತಾರೆ ಗುಜರಾತಿ ಹೋಟೆಲ್ ಯಾವುದು ಅಂತ ಹೇಳಿದರೆ ತೋರಿಸ್ತಾರೆ. ಇದು ಮನಾಮದಲ್ಲಿ ತುಂಬ ಫೇಮಸ್ಸು ಹೋಟೆಲು. ಸೊ ನಾವು ಇವಾಗ ಹೋಟೆಲ್ ಹತ್ರ ಬಂದ್ವಿ. ಇಲ್ಲಿ ತುಂಬ ಜನ ಅರಬಿಕ್ಸು ಬರ್ತಾರೆ ಊಟ ಮಾಡೋದಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಬ್ಯಾಚುಲರ್ಸಿಗೆ ಟೇಬಲ್ ಹಾಕಿದ್ದಾರೆ, ಒಳಗಡೆ ಫ್ಯಾಮಿಲಿಗೆ. ಸೊ 12 to 1 hour ಒಳಗೆ ಬಂದರೆ ನಿಮಗೆ ಪ್ಲೇಸ್ ಸಿಗಲ್ಲ. ಸೊ ನಾವು ಇವಾಗ ಬಂದಾಗ 1:30 ಆಗಿತ್ತು, 2 tables ಖಾಲಿಯಾಗಿತ್ತು. ಫಸ್ಟ್ ಬಂದಿದ ತಕ್ಷಣವೇ ಮಜ್ಜಿಗೆ ಕೊಡ್ತಾರೆ. ಈ ಜಗ್ಗಲ್ಲಿ ಫುಲ್ ಮಾಡಿಬಿಟ್ಟು ಟೇಬಲ್ ಮೇಲೆ ಇಡೋರು ಫಸ್ಟು, ಕೋವಿಡ್ಗಿಂತ ಮುಂಚೆ. ಕೋವಿಡ್ ಆದಮೇಲೆ ಅವರೇ ಬಂದು ಸರ್ವ್ ಮಾಡ್ತಾರೆ. ಇವರು ನೋಡ್ತಾ ಇದ್ದೀರಲ್ಲ, ಇವರು ಎಷ್ಟೇ ದಿನ ಬಿಟ್ಟು ಹೋದ್ರೂ ನೆನಪಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಮತ್ತು ತುಂಬ ಚೆನ್ನಾಗಿ ಸರ್ವ್ ಮಾಡ್ತಾರೆ. ನಾವು ಬೇಡ ಸಾಕು ಸಾಕು ಅಂದ್ರೂ ಇಲ್ಲ ಮೇಡಮ್ ಬಡಿಸ್ಕೊಳ್ಳಿ, ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಬಡಿಸ್ತಾರೆ. ಸೊ ಇಲ್ಲಿ ಮಜ್ಜಿಗೆಗೆ ಹರೀಶು ಉಪ್ಪು ಮತ್ತು ಜೀರಿಗೆ ಪೌಡರನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಅಲ್ಲೇ ಟೇಬಲ್ ಮೇಲೆ ಇಟ್ಟಿರ್ತಾರೆ, ಅದನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಜಗ್ಗಲ್ಲಿರುತ್ತಲ್ಲ ಅದು ಪ್ಲೈನ್ ಮಜ್ಜಿಗೆ, ಅದಕ್ಕೆ ಉಪ್ಪು ಮತ್ತು ಜೀರಿಗೆ ಪೌಡರ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಡಿಬೋದು. ಮತ್ತು ಗ್ರೀನ್ ಕಲರ್ ಒಂದು ಚಟ್ನಿ ಕೊಡ್ತಾರೆ, ಅದು ಪ್ಲೇಟಲ್ಲಿ ಹಾಕ್ಕೊಡ್ತಾರೆ, ಅದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ. ಶ್ರೇಯಾನಿಗೆ ತುಂಬ ಬಾಯಿಕೆ ಆಗಿಬಿಟ್ಟಿತ್ತು, ಅದಕ್ಕೆ ಮಜ್ಜಿಗೆ ಕುಡಿತಾ ಇದ್ದಾನೆ. ಸೊ ಇವಾಗ ನಮಗೆ ಮಿಕ್ಸ್ ಮಾಡಿಕೊಡ್ತಾ ಇದ್ದಾರೆ ಹರೀಶು. ಶ್ರೇಯಾನು ಲಡ್ಡು ಕೇಳ್ದ, ಹಾಗಾಗಿ ಅವರು ಲಡ್ಡು ತಂದುಕೊಟ್ರು. ನಾವು ಯಾವಾಗ ಬಂದರೂ ಶ್ರೇಯಾನಿಗೆ ಒಂದು ಸ್ವೀಟ್ ತಂದುಕೊಡ್ತಾರೆ ಅವರು. ಇಲ್ಲಿ ನಾವು 2 meals ಆರ್ಡ್ರ್ ಮಾಡಿದ್ವಿ, ಅನ್ಲಿಮಿಟೆಡ್ ಇದು. ಮತ್ತು ಶ್ರೇಯಿಗೆ 1/2 meal ಆರ್ಡ್ರ್ ಮಾಡಿದ್ವಿ, ಯಾಕಂದರೆ ಅವಳು ರೈಸ್ ತಿನ್ನಲ್ಲ, ಬರೀ ಪೂರಿ ತಿಂತಾಳೆ, ಹಾಗಾಗಿ 1/2 meal ಆರ್ಡ್ರ್ ಮಾಡಿದ್ವಿ. ಇನ್ನೇನು ಶ್ರೇಯಾ ನಮ್ಮ ಜೊತೆ ಪೂರಿ ತಿಂತಾನಲ್ಲ ಅಂತೇಳ್ಬಿಟ್ಟು. ಇಲ್ಲಿ ಏನೇನಿದೆ ಊಟಕ್ಕೆ ಅಂತೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಸೊ ಪೂರಿ ಕೊಡ್ತಾರೆ ಅನ್ಲಿಮಿಟೆಡು, ಎಷ್ಟು ಬೇಕಿರೋ ಹಾಕ್ಕೊಂಡು ತಿನ್ಬೋದು. ಅದಾದಮೇಲೆ ಚೆನ್ನಾದು ಗ್ರೇವಿ ಕೊಡ್ತಾರೆ, ಮತ್ತು ಊಂದಿಯಾ ಅಂತೇಳ್ಬಿಟ್ಟು ಗುಜರಾತಿ ಸ್ಟೈಲು ಗ್ರೇವಿ ಕೊಡ್ತಾರೆ. ಇದಂತೂ ತುಂಬ ಚೆನ್ನಾಗಿರುತ್ತೆ, ನಮಗಂತೂ ತುಂಬ ಇಷ್ಟ, ಇದು ತಿನ್ನೋಕ್ಕೋಸ್ಕರನೇ ನಾವು ಬರೋದು. ಆಮೇಲೆ ದಾಲ್ ಕೊಟ್ಟಿದ್ದಾರೆ, ಇನ್ನೊಂದು ಯಾವುದೋ ಗ್ರೇವಿ ಕೊಟ್ಟಿದ್ದಾರೆ, ಮತ್ತು ಜಾಮೂನ್ ಕೊಟ್ಟಿದ್ದಾರೆ, ಮತ್ತು ಬೋಂಡಾ ಕೊಟ್ಟಿದ್ದಾರೆ. ಇಷ್ಟು ಐಟಮ್ ಕೊಟ್ಟಿದ್ದಾರೆ, ಮತ್ತು ತಂದು ತಂದು ಬಡಿಸ್ತಾನೆ ಇರ್ತಾರೆ. ಆ ಪ್ಲೇಟಲ್ಲಿ ರೆಡ್ ಚಟ್ನಿ ಇತ್ತು, ಸೊ ಅದನ್ನು ಮಿಕ್ಸ್ ಮಾಡಿದರು ಹರೀಶು. ನೋಡಿ ಇವಾಗ ಮಜ್ಜಿಗೆ ಇನ್ನೂ ತುಂಬ ಚೆನ್ನಾಗಾಗಿದೆ ನೋಡು ಅಂತ ಹೇಳಿದರು. ಸೊ ನಾವು ಅದು ರೆಡ್ ಚಟ್ನಿನ ಮಿಕ್ಸ್ ಮಾಡ್ಕೊಂಬಿಟ್ಟು ಮಜ್ಜಿಗೆನ ಕುಡಿತಾ ಇದ್ದೀವಿ. ನಮಗಂತೂ ಇಲ್ಲಿ ಊಟ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆ ಊಂದಿಯನ್ನು ಟ್ರೈ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಮಾಡಿರ್ತಾರಂತೆ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಶ್ರೀಯಿಂದು ಊಟ ಬಂತು, ಈಗ ಅದು ರೆಡ್ ಚಟ್ನಿ ಇನ್ನೊಂದು ಸ್ವಲ್ಪ ಬೇಕು ಅಂತ ಹೇಳಿದ್ವಿ, ರೆಡ್ ಚಟ್ನಿನ ಬಡಿಸ್ತಾ ಇದ್ದಾರೆ. ನಿಮಗೆ ಯಾವ ಹೋಟೆಲಿಗೆ ಹೋದ್ರೂ ಊಟ ಮಾಡ್ಕೊಂಡು ಹೋಗಿ ಫುಲ್ ಊಟ ಮಾಡಿ ಫುಲ್ ಊಟ ಮಾಡಿ ಅಂತ ಹೇಳಲ್ಲ, ಬಟ್ ಇವರು ಎಷ್ಟು ತಂದು ತಂದು ಬಡಿಸ್ತಾ ಇರ್ತಾರೆ ಅಂದರೆ ತಿನ್ನಿ ತಿನ್ನಿ ತಿಂದು ತಿಂದು ಸಾಕಾಗಬೇಕು ಅಷ್ಟು ಬಡಿಸ್ತಾ ಇರ್ತಾರೆ. ನಾನು ನೋಡಿರೋ ಪ್ರಕಾರ ನಾನು ಎಲ್ಲೂ ನೋಡಿಲ್ಲ ಊಟ ಮಾಡಿ ಅಂತ ಹೇಳಿಬಿಟ್ಟು ಹೇಳೋದು. ಸೊ ಈ ಹೋಟೆಲಿಗೆ ಬಂದರೆ ಅದೊಂಥರ ಖುಷಿ ಅನಿಸುತ್ತೆ ನೋಡಿ. ಇವಾಗ ಮತ್ತೆ ಪೂರಿ ತೊಗೊಂಬಂದು ಬಡಿಸ್ತಾ ಇದ್ದಾರೆ, ಮತ್ತು ಒಂದು ಸ್ವಲ್ಪ ಗ್ರೀನ್ ಚಿಲ್ಲೀಸು ಬಡಿಸ್ಬಿಟ್ಟು ಹೋದರು. ಸೊ ಇಲ್ಲಿ ನಾವು ಹಾಗೆ 4 ವಿಡಿಯೋ ತೊಗೊಳ್ತಾ ಇದ್ವಿ. ಹರೀಶ್ ಹೇಳ್ತಾಯಿದ್ರು 4 ಕವರ್ ಹಾಕ್ತೀವಿ, ಸೊ ಈ ಥರ ವಿಡಿಯೋ ತೊಗೊಳ್ಳೋಣ ಅಂತೇಳಿ ಹಾಗೆ ಜಸ್ಟ್ ತೊಗೊಂಡ್ವಿ.
ನಮ್ಮ ಶ್ರೇಯಾನ್ ನೋಡಿ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ. ಶ್ರೇಯಾನು ಅಷ್ಟೇ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾಳೆ. ಅವಳಿಗೆ ಪೂರಿ ಅಂದರೆ ತುಂಬ ಇಷ್ಟ, ತುಂಬ ಎಂಜಾಯ್ ಮಾಡಿಕೊಂಡು ಊಟ ಮಾಡಿದ್ಲು. ಈಗ ಮತ್ತೆ ಬಂದುಬಿಟ್ಟು ಬೋಂಡಾನ ಹಾಕ್ತಾ ಇದ್ದಾರೆ. ಇದು ಮೆಂತೆ ಸೊಪ್ಪಲ್ಲಿ, ಮೆಂತೆ ಅಲ್ಲ ಪಾಲಕ್ ಸೊಪ್ಪಲ್ಲಿ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಕ್ರಿಸ್ಪಿ ಆಗಿರುತ್ತೆ, ಸಖತ್ ಚೆನ್ನಾಗಿರುತ್ತೆ. ಈಗ ಬಂದು ರೈಸ್ ಬಡಿಸಿದ್ರು, ಪೂರಿ ಆದಮೇಲೆ ಬಂದು ರೈಸ್ ಬಡಿಸ್ತಾರೆ. ಅದು ದಾಲ್ ಇರುತ್ತೆ, ದಾಲಲ್ಲಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಗುಜರಾತಿ ಹೋಟೆಲಲ್ಲಿ ದಾಲು ತುಂಬ ಸ್ವೀಟಾಗಿರುತ್ತೆ, ಸೊ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಗ್ರೀನ್ ಚಿಲ್ಲೀಸ್ ಕೊಟ್ಟಿದ್ದಾರೆ ನೋಡಿ, ಅದನ್ನು ಹಾಕ್ಕೊಂಡು ತಿಂದರೆ ಖಾರ ಖಾರವಾಗಿ ಚೆನ್ನಾಗಿರುತ್ತೆ. ನಾವಂತೂ ಊಟನ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ನೀವು ಬಹರೀನಲ್ಲಿ ಇರೋರಾದರೆ ಒಂದು ಸರಿ ವಿಸಿಟ್ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಊಟ. ಈಗ ನಾನು ಸ್ವಲ್ಪ ರೈಸ್ ಬಡಿಸ್ಕೊಂಡೆ, ಈಗ ನಾನು ರೈಸ್ ಊಟ ಮಾಡ್ತಾ ಇದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ಬಿಲ್ ಪೇ ಮಾಡೋಣ ಅಂತ ಬಂದ್ವಿ. ಹಾಗೆ ಸ್ವೀಟ್ಸ್ ಎಲ್ಲ ಇಟ್ಟಿದ್ರು, ಶ್ರೇಯಾನ್ ಸ್ವೀಟ್ಸ್ ಬೇಕು ಅಂತಿದ್ದ, ಹಾಗೆ ಒಂದು ವೀಡಿಯೋ ತೆಗೆದೆ. ಆಮೇಲೆ ಮಿಕ್ಸ್ಚರ್ ಎಲ್ಲ ಇತ್ತು, ನಾರ್ತ್ ಇಂಡಿಯಾದು ಸ್ವೀಟ್ಸ್ ಎಲ್ಲ ಇರುತ್ತೆ ಇಲ್ಲಿ, ತುಂಬ ಚೆನ್ನಾಗಿರುತ್ತೆ ಸ್ವೀಟ್ಸು. ನಾವೇನು ತೊಗೊಳ್ಳಿಲ್ಲ ಸ್ವೀಟ್ಸ್ ಎಲ್ಲ, ಊಟನೇ ಫುಲ್ ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಈಗ ನಾವು ಸಿಟಿ ಸೆಂಟರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹರೀಶು ಸ್ವಲ್ಪ ಟಿ ಶರ್ಟ್ ಎಲ್ಲ ತೊಗೋಬೇಕು, ಸಿಟಿ ಸೆಂಟರಿಗೆ ಹೋಗೋಣ ಅಂತಂದರು. ಸರಿ ಅಂತ ಹೇಳಿಬಿಟ್ಟು ಈಗ ಸಿಟಿ ಸೆಂಟರಿಗೆ ಹೋಗ್ತಾ ಇದ್ದೀವಿ. ಈಗ ನಮ್ಮದು ಶಾಪಿಂಗ್ ಸ್ಟಾರ್ಟ್ ಆಯಿತು. ಫಸ್ಟು ಬೆವ್ರಿ ಹಿಲ್ಸಿಗೆ ನೋಡೋಣ ಅಂತ ಹೇಳಿದರು ಹರೀಶು. ಇಲ್ಲಿ ಬಂದಿದ್ದೀವಿ, ಇಲ್ಲಿ ಫ್ಲ್ಯಾಟ್ 25% ಆಫರ್ ಇತ್ತು. ಸೊ ಹರೀಶ್ ಒಳಗೆ ಹೋಗ್ಬಿಟ್ಟು ನೋಡ್ತಾ ಇದ್ದಾರೆ, ನಾನು ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಗ್ರೌಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ ನಾವು, ಹಾಗೆ ನಿಮ್ಮ ಜೊತೆನೂ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಮಧ್ಯಾಹ್ನದತ್ತು ತುಂಬ ಕಮ್ಮಿ ಸಿಟಿ ಸೆಂಟರಿಗೆ ಬರೋದು, ನಾವೇನಿದ್ರೂ ಈವ್ನಿಂಗ್ ಬರ್ತೀವಿ. ಇವತ್ತು ಮಧ್ಯಾಹ್ನ ಬಂದಿದ್ವಿ, ಊಟ ಬೇರೆ ಫುಲ್ಲಾಗಿತ್ತು, ಒಂದು ವಾಕ್ ಆದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಸಿಟಿ ಸೆಂಟರಿಗೆ ಬಂದ್ವಿ. ತುಂಬ ದೊಡ್ಡದು ಫ್ರೆಂಡ್ಸ್ ಬಹರೀನ್ ಸಿಟಿ ಸೆಂಟರು, ಸುತ್ತಿ ಸುತ್ತಿ ಕಾಲು ನೋವು ಆಗುತ್ತೆ, ಅಷ್ಟು ದೊಡ್ಡದಿದೆ. ಸೊ ವೀಕೆಂಡಲ್ಲಿ ಎಲ್ಲಿ ಹೋಗೋದಪ್ಪ ಅಂದ್ಕೊಳೋರಿಗೆ ಸಿಟಿ ಸೆಂಟರಿಗೆ ಬಂದು ವಿಂಡೋ ಶಾಪಿಂಗ್ ಮಾಡ್ಕೋಬೋದು, ಹಾಗೆ ವಾಕ್ ಮಾಡ್ದಂಗು ಆಗುತ್ತೆ. ಈಗ ನಾವು ಪಿಂಕ್ ಪೆರಿಗೆ ಬಂದಿದ್ದೀವಿ, ತುಂಬ ಸೆಕೆ ಇದೆಯಲ್ವಾ, ಅದಕ್ಕೇ ಏನಾರು ತಂಪಿಂದು ಕುಡಿಯೋಣ ತಿನ್ನೋಣ ಅಂತ ಅನಿಸುತ್ತೆ. ಹಾಗಾಗಿ ಇಲ್ಲಿ ಪಿಂಕ್ ಪೆರಿಗೆ ಬಂದಿದ್ವಿ, ಇಲ್ಲಿ ಐಸ್ ಕ್ರೀಮ್ ತೊಗೊಳ್ತಾ ಇದ್ವಿ ನಾವು. ಇಲ್ಲಿ ನಾವು ಪ್ರೊಮೋಗ್ರಾನೇಟ್ ಮತ್ತು ಯೋಗಟಿಂದು ಫ್ಲೇವರಿಂದ ಐಸ್ ಕ್ರೀಮ್ ತೊಗೊಂಡಿದ್ವಿ. ಟಾಪಿಂಗ್ಸಿಗೆ ಎಲ್ಲ ಫ್ರೂಟ್ಸು ಹಾಕಿಸ್ತಾ ಇದ್ದೀವಿ. ಐಸ್ ಕ್ರೀಮ್ ಅಂತೂ ತುಂಬ ಚೆನ್ನಾಗಿತ್ತು, ನಾವು 4 ಜನ ಎಂಜಾಯ್ ಮಾಡಿಕೊಂಡು ತಿಂದ್ವಿ. ಐಸ್ ಕ್ರೀಮ್ ತಿನ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಸ್ವಲ್ಪ ಓಡಾಡಿ ಈಗ ಸೀಫ್ ಮಾಲಿಗೆ ಹೋಗ್ತಾ ಇದ್ದೀವಿ. ಸೀಫ್ ಮಾಲಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಕನ್ನಡ ಮೂವಿ ನೋಡೋದಕ್ಕೆ. ನಮ್ಮ ರಕ್ಷಿತ್ ಶೆಟ್ಟಿ ಅವ್ರದ್ದು ಚಾರ್ಲಿ ಮೂವಿ ರಿಲೀಸ್ ಆಗಿದೆ ಅಲ್ವಾ, ಅದಕ್ಕೆ ನೋಡೋದಕ್ಕೆ ಅಂತೇಳ್ಬಿಟ್ಟು ಸೀಫ್ ಮಾಲಿಗೆ ಬಂದ್ವಿ. ಬೆಳಗ್ಗೆನೇ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ವಿ, 4:45 ಶೋ ಇತ್ತು, ಹಾಗಾಗಿ ಸೀಫ್ ಮಾಲಿಗೆ ಬಂದ್ವಿ. ಸೀಫ್ ಮಾಲು ಮತ್ತು ಜುಫೇರಲ್ಲಿರೋ ಓಎಸಿಸ್ ಮಾಲಲ್ಲಿ ಎರಡು ಕಡೆ ಮಾತ್ರ ಕನ್ನಡ ಮೂವಿನ ಹಾಕಿದ್ದಾರೆ. ಸೊ ನಾವು ಸೀಫ್ ಮಾಲಲ್ಲಿ ಬುಕ್ ಮಾಡ್ಕೊಂಡಿದ್ವಿ 4:45. ಏನೋ ಫ್ರೆಂಡ್ಸ್, ಕನ್ನಡ ಮೂವಿ ಬಂತು ಅಂದರೆ ಬಿಡೋಕ್ಕೆ ಮನಸ್ಸೇ ಬರಲ್ಲ. ಅದರಲ್ಲೂ ನಾಯಿ ಇದೆಯಲ್ವಾ, ಆ ನಾಯಿ ಇರೋದ್ರಿಂದ ಶ್ರೇಯಾ ಮತ್ತು ಶ್ರೇಯಾನಿಗೆ ಭಾರಿ ಖುಷಿ. ಆ ಟ್ರೈಲರ್ ನೋಡಿಬಿಟ್ಟು ಯಾವಾಗ ರಿಲೀಸ್ ಆಗುತ್ತಮ್ಮ ಅಂತ ಹೇಳ್ತಾ ಇದ್ಲು ಶ್ರೇಯಾ. ಶ್ರೇಯಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾನೆ, ಪಪ್ಪ ನಾವು ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಿನ್ನೆ ಗುರುವಾರದಿಂದಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದ, ಹೋಗೋಣ ಹೋಗೋಣ ಅಂತೇಳ್ಬಿಟ್ಟು. ಸೊ ಹಾಗಾಗಿ ಮೂವಿ ನೋಡಲೇಬೇಕು ರಕ್ಷಿತ್ ಶೆಟ್ಟಿ ಅವ್ರದ್ದು ಅಂತೇಳ್ಬಿಟ್ಟು ಬಂದಿದ್ದೀವಿ. ಅದೇನೋ ಗೊತ್ತಿಲ್ಲ, ಕನ್ನಡ ಮೂವಿ ಹಾಕಿದ್ರು ಅಂತ ನಮಗಂತೂ ತುಂಬ ಖುಷಿ ನೋಡೋದಕ್ಕೆ.
ಈಗ ಇಲ್ಲಿ ನೋಡಿ 777 ಚಾರ್ಲಿ ಕನ್ನಡ ಅಂತ ಹಾಕಿದ್ದಾರೆ. ಭಾರಿ ಖುಷಿಯಾಗೋಯ್ತು ನಮಗಂತೂ. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಇಲ್ಲಿ ಕನ್ನಡ ಮೂವಿ ಹಾಕಿಲ್ಲ, ಇನ್ನೊಂದು ಸೈಡಲ್ಲಿ ಹಾಕಿದ್ದೀವಿ ಅಂತ ಹೇಳಿದರು. ಹಾಗಾಗಿ ಇನ್ನೊಂದು ಸೈಡಿಗೆ ನಾವು ಹೋಗಬೇಕು. ಇನ್ನೊಂದು ಸೈಡ್ ಮೂವಿ ಇದೆ ಅಂದ್ರಲ್ಲ ಅಲ್ಲಿಗೆ ಬಂದ್ವಿ. ಈಗ ನಾವು ಶ್ರೇಯಾನ್ ಅಂತೂ ಎಕ್ಸೈಟ್ಮೆಂಟಲ್ಲಿ ಫುಲ್ ಮುಂದೆ ಓಡೋ ಹೋಗ್ತಾ ಇದ್ದಾನೆ. ಸೊ ತುಂಬ ಮಕ್ಕಳು ಬಂದಿದ್ದರು ಫ್ರೆಂಡ್ಸ್, ಮತ್ತು ಕನ್ನಡದವ್ರು ತುಂಬ ಜನ ಬಂದಿದ್ದರು. ಮಕ್ಕಳಂತೂ ಮೂವಿ ನೋಡಬೇಕಾದ್ರೆ ತಟಿಕ್ ಪಿಟಿಕ್ ಅಂತ ಸೌಂಡ್ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಮೂವಿ ನೋಡಿದರು. ಶ್ರೇಯಾನ್ ಅಂತೂ 1 ನಿಮಿಷಕ್ಕೂ ಎದ್ದಿಲ್ಲ, ಕೂತಿದ್ದ ಸೀಟ್ ಬಿಟ್ಟು ಅಲ್ಲಾಡಿಲ್ಲ, ಅಷ್ಟು ಎಂಜಾಯ್ ಮಾಡಿಕೊಂಡು ಮೂವಿ ನೋಡಿದ್ದಾನೆ. ಶ್ರೇಯಾನು ಅಷ್ಟೇ ತುಂಬ ಎಂಜಾಯ್ ಮಾಡಿಕೊಂಡು ಮೂವಿ ನೋಡಿದ್ದಾಳೆ. ಹರೀಶು ಪಾಪ್ಕಾರ್ನ್ ತರ್ತೀನಿ ಅಂತೇಳ್ಬಿಟ್ಟು ಹೋಗಿದ್ದಾರೆ. ಸೊ ಹರೀಶು ಬಂದರು, ಇನ್ನು ಮೂವಿ ಸ್ಟಾರ್ಟ್ ಆಗಿರಲಿಲ್ಲ, ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ ನಾನು. ನೋಡ್ತಾ ಇರ್ಬೋದು ನಮ್ಮ ಹಿಂದೆ ಎಲ್ಲ ಎಷ್ಟು ಜನ ಬಂದಿದ್ರು ಅಂತೇಳಿ. ಕನ್ನಡ ಮೂವಿ ಅಂದರೆ ಒಂಥರ ಖುಷಿ ಅಲ್ವಾ. Steal your heart and change everything. ಮೂವಿ ಅಂತೂ ತುಂಬ ಚೆನ್ನಾಗಿದೆ, ನಾವಂತೂ ಎಂಜಾಯ್ ಮಾಡ್ಕೊಂಡು ನೋಡಿದ್ವಿ, ಮಕ್ಕಳೂ ತುಂಬ ಎಂಜಾಯ್ ಮಾಡಿದರು. ಈ ಪುಟ್ಟ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.